ಸಿ ವೇಣುಗೋಪಾಲ್ ನಿವಾಸದಲ್ಲಿ ಸಭೆ ಮೇಲೆ ಸಭೆ ನಡೆದಿತ್ತು ಸಿದ್ದು ಹೋಟೆಲ್ಗೆ ತೆರಳಿದ್ದಾಗ ವೇಣುಗೋಪಾಲ್ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದರು ಸಚಿವ ಸ್ಥಾನ ಖಾತೆ ವಿಚಾರವಾಗಿ ಇನ್ನೂ ಒಮ್ಮತ ಮೂಡಿಲ್ವಂತೆ ಈ ಇಷ್ಟೊತ್ತು ನಾವು ಹೇಳಿದ್ದು ಸಂಭಾವ್ಯ ಪಟ್ಟಿ ಹಾಗೆ ನೋಡುತ್ತೆ ಕೆಲವು ಪ್ರಮುಖ ಖಾತೆಗಳಿಗಾಗಿ ಡಿಮ್ಯಾಂಡ್ ಮಾಡಿದರು ಡಿಕೆಶಿ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಕೂಡ ಡೆಲ್ಲಿಯಲ್ಲಿ ಸಭೆ ಮೇಲೆ ಸಭೆ ನಡೆದಿತ್ತು ಐವತ್ತು ನೋಡಿದರೆ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣವಚನ ಕಾರ್ಯಕ್ರಮ ಇದೆ ಬಟ್ ಮಗದೊಂದು ಕಡೆ ಸಿ ಎಂ ರೇಸ್ನಲ್ಲಿದ್ದ ಡಿ ಕೆ ಶಿ ಒಂದು ಹೆಜ್ಜೆ ಹಿಂದುಳಿದ್ಬಿಟ್ರು ಒಂದು ರೀತಿ ಗೆದ್ದು ಸೋತಂಗಾಯಿತು ಸಿ ಎಂ ವಿಚಾರದಲ್ಲಿ ಬಟ್ ಅವರಿಗೆ ಕೆಲವೊಂದು ಕೆಲವೊಂದು ಭರವಸೆಗಳನ್ನು ಕೊಟ್ಟಿತ್ತು ಹೈಕಮಾಂಡ್ ಅನ್ನುವಂತಹ ಮಾಹಿತಿ ಅದು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿಯೋದು ಮಗದೊಂದು ಕಡೆ ಡಿ ಸಿ ಎಮ್ ಆದರೂ ಕೂಡ ಒಂದೇ ಸ್ಥಾನ ಒಂದೇ ಹುದ್ದೆಯನ್ನು ಡಿ ಸಿ ಎಮ್ ಆಗಿ ಸೃಷ್ಟಿ ಮಾಡಬೇಕು ಮತ್ತೊಂದು ಪ್ರಬಲ ಖಾತೆಗಳನ್ನ ಡಿ ಕೆ ಶಿವಕುಮಾರ್ ಅವರ ಜೇಬಿಗೆ ಹಾಕೋಬೇಕು ಅನ್ನುವ ಷರತ್ತುಗಳಿಗೆ ಒಪ್ಪಿ ಆ ನಂತರ ಸಿ ಎಂ ರೇಸ್ನಿಂದ ಹಿಂದೆ ಬಂದಿದ್ದು ಡಿ ಕೆ ಶಿ ಅಂತ ಹೇಳಲಾಗಿತ್ತು ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರು ಈಗ ಆಲ್ರೆಡಿ ಇವತ್ತು ಡಿ ಸಿ ಎಂ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಮಧ್ಯಾಹ್ನದ ನಂತರ ಕೆಪಿಸಿಸಿ ಅಧ್ಯಕ್ಷರಾಗೂ ಕೂಡ ಮುಂದುವರಿತಾರೆ ಅದರ ಜೊತೆಗೆ ಅವರು ಕೇಳಿದಂತಹ ಪ್ರಬಲ ಖಾತೆಗಳು ಅದರ ಕತೆ ಏನು ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆಯೇ ಸಭೆ ಮೇಲೆ ಸಭೆ ನಡೆದಿತ್ತು ಅನ್ನಲಾಗ್ತಾ ಇದೆ ಮಗದೊಂದು ಕಡೆ ನಾವು ಇಷ್ಟೊತ್ತು ಇವತ್ತು ಸಿ ಎಂ ಮತ್ತು ಡಿ ಸಿ ಎಮ್ ಜೊತೆಗೆ ಇನ್ನೂ ಎಂಟು ಜನರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದ್ವಲ್ಲ ಅದು ಸಂಭಾವ್ಯ ಪಟ್ಟಿಯಲ್ಲ ಫೈನಲ್ ಆಗಿದೆ ಅವರ ಹೆಸರು ಅದು ಜಿ ಪರಮೇಶ್ವರ್ ಪ್ರಿಯಾಂಕ್ ಖರ್ಗೆ ಜಮೀರ್ ಅಹಮದ್ ಕೆ ಜೆ ಜಾರ್ಜ್ ರೆಡ್ಡಿ ಎಂ ಬಿ ಪಾಟೀಲ್ ಸೇರಿದಂತೆ ಸತೀಶ್ ಜಾರಕಿಹೊಳಿ ಕೆ ಹೆಚ್ ಮುನಿಯಪ್ಪ ಎಷ್ಟೋ ಜನ ಕಂಠೀರವ ಸ್ಟೇಡಿಯಂನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆ ಜೊತೆಗೆ ಎಂಟು ಜನ ಸಚಿವರುಗಳು ಸಚಿವರಾಗಿ ಇದೀಗ ಸಾರಿ ಎಂಟು ಜನ ಶಾಸಕರುಗಳು ನೂತನ ಶಾಸಕರುಗಳು ನೂತನ ಸಚಿವರಾಗಿ ಇವತ್ತು ಅವರು ಕೂಡ ವಚನವನ್ನು ಸ್ವೀಕಾರ ಮಾಡ್ತಾರೆ ಇದರ ನಡುವೆ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಕೂಡ ಡೆಲ್ಲಿಯಲ್ಲಿ ಸಭೆ ಆಯಿತು ಕೆ ಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ ಸಭೆ ಮುಗಿಸಿ ಅವರು ಹೋಗಿ ಮತ್ತೆ ವಾಪಸ್ ಎಂಟ್ರಿ ಕೊಟ್ಟರು ಸಿದ್ದಲ್ ಹೋ ಸಿದ್ದರಾಮಯ್ಯ ಅವರು ಹೋಟೆಲ್ಗೆ ಹೋಗಿದ್ದಾಗ ಡಿ ಕೆ ಶಿ ಅವರು ಆ ಸಭೆಯಲ್ಲಿದ್ದರು ಆಗ ಸಚಿವ ಸ್ಥಾನ ಖಾತೆ ವಿಚಾರವಾಗಿ ಮಾತಾಡಿದರಂತೆ ನಾವು ಒಮ್ಮತ ಮೂಡಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡೋದಾದರೆ ಎರಡು ಪ್ರಬಲ ಖಾತೆಗಳಿಗೆ ಡಿಮ್ಯಾಂಡ್ ಇಟ್ಟಿದ್ದರು ಡಿ ಕೆ ಶಿವಕುಮಾರ್ ಅವರು ಅನಂತರ ಡಿ ಸಿ ಎಮ್ ಹುದ್ದೆಯನ್ನು ಮಾಡೋದಾದರೂ ಕೂಡ ಒಂದೇ ಹುದ್ದೆ ಆಗಬೇಕು ಅದು ಸ್ಪ್ಲಿಟ್ ಆದರೆ ಅದಕ್ಕೆ ಅಂತಹ ಪವರ್ ಇರಲ್ಲ ಕೆಲವೊಂದು ಈ ರೀತಿಯ ಷರತ್ತುಗಳನ್ನು ಹೈಕಮಾಂಡ್ಗೆ ವಿಧಿಸೋದ್ರ ಮುಖಾಂತರ ಪ್ರಬಲ ಖಾತೆಗಳನ್ನು ಕೂಡ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದರು ಅಂತಲೇ ಹೇಳಲಾಗ್ತಾಯಿತ್ತು ಬಟ್ ಈಗ ಅದ್ರ ಬಗ್ಗೆಯೇ ಚರ್ಚೆ ಆಗಿದೆಯಂತೆ ಬಹುಶಃ ಮುಂದಕ್ಕೆ ನೋಡೋಣ ಉಳಿದಂಥವ್ರು ವಚನ ಸ್ವೀಕಾರ ಮಾಡಬೇಕಾದ್ರೆ ಡಿ ಕೆ ಶಿ ಅವರಿಗೆ ಈ ರೀತಿಯ ಮಾಹಿತಿನ ತಿಳಿಸಿರ್ತಾರೋ ಅಥವಾ ಡಿ ಕೆ ಶಿವಕುಮಾರ್ ಅವರು ನನಗೆ ಮೊದಲಿಗೆ ಎಲ್ಲ ಬೇಕು ಅಂತ ಕೇಳಿದಾರೋ ಗೊತ್ತಿಲ್ಲ ಸಭೆ ಮೇಲೆ ಸಭೆ ಆಗಿದೆಯಂತೆ ಸಭೆ ಬಳಿಕ ಬೆಂಗಳೂರಿನತ್ತ ಬಂದಿದ್ದಾರೆ ಇವತ್ತು ಬರಲೇಬೇಕಲ್ಲ ಮಧ್ಯಾಹ್ನದ ನಂತರ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಮ್ ಆಗಿ ಉಪಮುಖ್ಯಮಂತ್ರಿಗಳಾಗಿ ವಚನ ಕಾರ್ಯಕ್ರಮವನ್ನು ಅಥವಾ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಹಾಗಾಗಿ ಡೆಲ್ಲಿಯಲ್ಲಿ ಸಭೆ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾರೆ ಹಾಗೆ ನೋಡೋದಾದರೆ ಸತ್ ಎಂ ಬಿ ಪಾಟೀಲ್ ಮತ್ತು ಕೆ ಜೆ ಜಾರ್ಜ್ ಜಮೀರ್ ಅಹಮದ್ ಇವರೆಲ್ಲರೂ ಕೂಡ ಅವರ ಅತ್ಯಪ್ತ ಬಣದಲ್ಲಿ ಗುರುತಿಸ್ಕೊಂಡಿರೋರು ಪರಮೇಶ್ವರ್ ಅವರು ಡಿ ಕೆ ಶಿ ಬಣ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಡಿ ಸಿ ಎಂ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು ಸಿ ಎಂ ಸ್ಥಾನದ ಆಕಾಂಕ್ಷಿ ಕೂಡ ಅಂತ ಚಾನ್ಸ್ ಗಳು ಸಿಗ್ದಾಗ ಹೇಳ್ಕೊಳ್ತಾ ಇದ್ರು ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ ಶಬೀರ್ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ದರ್ಬಾರ್ ಅಥವಾ ಸಿದ್ದು ದರ್ಬಾರ್ ಟೂ ಪಾಯಿಂಟ್ ವೋ ಅನ್ನುವಂಥದ್ದು ಶುರುವಾಗ್ತಾ ಇದೆ ಇವತ್ತಿನಿಂದ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ ಕ್ಯಾಬಿನೆಟ್ ನಲ್ಲಿ ಎಂಟು ಜನ ನೂತನ ಸಚಿವರು ಕೂಡ ಆಯ್ಕೆ ಆಗ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಅನ್ನ ಕೊಡೋದಾದ್ರೆ ಆ ವಿದ್ಯಾ ಇವತ್ತು ಆ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಆಗಿ ಅಧಿಕಾರವನ್ನ ಸ್ವೀಕರಿಸಲಿದ್ದಾರೆ ಪ್ರಮಾಣ ವಚನವನ್ನ ಕೂಡ ಪಡೆಯಲಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ ಸಿದ್ದು ಸಂಪುಟದಲ್ಲಿ ಯಾರಿರ್ಬೇಕು ಯಾರಿರ್ಬಾರ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಧ್ಯರಾತ್ರಿ ಮೂರುವರೆವರೆಗೂ ಕೂಡ ಮಹತ್ವದ ಸಭೆಗಳಾಯ್ತು ಈ ಮದ್ದು ಇಪ್ಪತ್ತೆಂಟು ಶಾಸಕರನ್ನ ಸಚಿವ ಸ್ಥಾನಕ್ಕಾಗಿ ನೇಮಕ ಮಾಡ್ಕೊಳ್ಳುವಂತದ್ದು ಅಥವಾ ಇಪ್ಪತ್ತೆಂಟು ಸ್ಥಾನಗಳನ್ನ ಭರ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ಚರ್ಚೆಗಳು ನಡೆದಿತ್ತು ಆದರೆ ಆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಆ ಕೆಲವೊಂದಿಷ್ಟು ಶಾಸಕರನ್ನ ಸಚಿವ ಸ್ಥಾನದ ಸಚಿವ ಸ್ಥಾನಕ್ಕೆ ಭರ್ತಿ ಮಾಡ್ಕೊಳ್ಳೋ ವಿಚಾರದಲ್ಲಿ ಒಮ್ಮತ ಮೂಡ್ಲಿಲ್ಲ ಇದರ ಜೊತೆಗೆ ಆ ಏನು ಖಾತೆಗಳ ಹಂಚಿಕೆಯಲ್ಲೂ ಕೂಡ ಒಮ್ಮತ ಮೂಡದೇ ಇದ್ದಂತ ಹಿನ್ನೆಲೆಯಲ್ಲಿ ಕೇವಲ ಎಂಟು ಸ್ಥಾನಗಳನ್ನ ಮಾತ್ರ ಭರ್ತಿ ಮಾಡಿಕೊಳ್ಳುವಲ್ಲಿ ಅಂತಿಮ ಮಾತುಕತೆ ಆಯ್ತು ಹೈಕಮಾಂಡ್ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತು ಈ ಹಿನ್ನೆಲೆಯಲ್ಲಿ ಇಪ್ಪತ್ತೆಂಟರ ಬದಲು ಎಂಟು ಶಾಸಕರನ್ನ ಮಾತ್ರ ಸಚಿವರನ್ನಾಗಿ ಭರ್ತಿ ಮಾಡ್ಕೊಳ್ಳಿಕ್ಕೆ ಈಗ ತೀರ್ಮಾನ ಮಾಡಿರುವಂತದ್ದು ಹನ್ನೆರಡು ಮೂವತ್ತಕ್ಕೆ ಕಂಠೀರವ ಸ್ಟೇಡಿಯಂ ನಲ್ಲಿ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಅಧಿಕಾರವನ್ನ ಸ್ವೀಕರಿಸ್ತಾರೆ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಡಿ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸ್ತಿದ್ದಾರೆ ಇದ್ರ ಜೊತೆಗೆ ಎಂಟು ಮಂದಿ ಹಿರಿಯ ನಾಯಕರು ಆ ಸಚಿವ ಶಾಸಕರೇನಿದ್ದಾರೆ ಅವರು ಸಚಿವರಾಗಿ ಪ್ರಮಾಣವತ್ತ ಸ್ವೀಕಾರ ಮಾಡಲಿದ್ದಾರೆ ಅವರು ಒಂದ್ ಹೆಜ್ಜೆ ಹಿಂದೆ ಸರಿಯುವುದಕ್ಕೆ ಕಾರಣ ಕೆಲವೊಂದು ಭರವಸೆಗಳನ್ನ ಅವರಿಗೆ ಕೊಟ್ಟಿದ್ರು ಅನ್ನೋಲಾಗ್ತಾ ಇದೆ ಈಗ ಡಿ ಡಿಸಿಎಂ ಸ್ಥಾನವನ್ನ ಒಂದೇ ಹುದ್ದೆ ಸೃಷ್ಟಿ ಮಾಡಿ ಕೆಪಿಸಿಸಿ ಅಧ್ಯಕ್ಷನಾಗಿ ಮುಂದುವರಿತೀನಿ ಅದರ ಜೊತೆಗೆ ಎರಡು ಪ್ರಬಲ ಖಾತೆಗಳು ಬೇಕು ಅಂತ ಕೇಳಿದ್ರು ಅನ್ನೋ ಮಾಹಿತಿ ಇತ್ತು ಹೌದಾ ಅದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಆಯ್ತಾ ನಿನ್ನೆ ಸಭೆಯಲ್ಲಿ ಹ ಖಂಡಿತವಾಗ್ಲು ಖಾತೆಗಳ ಬಗ್ಗೆ ಸಾಕಷ್ಟು ಮಹತ್ವದ ಚರ್ಚೆಗಳಾಗಿದ್ದಾವೆ ಈಗಾಗ್ಲೇ ನಾಲ್ಕು ಖಾತೆಗಳ ಮೇಲೆ ಡಿ ಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ರು ಅದರಲ್ಲಿ ಗೃಹ ಇಲಾಖೆ ಆ ಮತ್ತೆ ಆ ಏನು ಆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕಂದಾಯ ಮತ್ತೆ ಜಲಸಂಪನ್ಮೂಲ ಇಲಾಖೆಯ ಮೇಲೆ ಆ ಈ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ರು ಇದರಲ್ಲಿ ಯಾವ್ದಾದ್ರು ಎರಡು ಖಾತೆಗಳನ್ನ ಕೊಡಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ರು ಹೈಕಮಾಂಡ್ ಈ ಬಗ್ಗೆ ಪರಿಶೀಲಿಸುದಾಗಿ ಹೇಳಿದೆ ಮೊದಲು ವಚನ ಸ್ವೀಕಾರ ಮಾಡಿ ಅದಾದ ಬಳಿಕ ಖಾತೆಗಳ ವಿಚಾರವಾಗಿ ನಾವು ನೋಡ್ಕೊಳ್ಳೋಣ ಅನ್ನುವಂತ ಭರವಸೆಯನ್ನ ಕೊಟ್ಟಿದೆ ಹೀಗಾಗಿ ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ ಇದಾದ ಬಳಿಕ ಖಾತೆ ಹಂಚಿಕೆ ಕೂಡ ಶುರುವಾಗತ್ತೆ ಇವತ್ತು ಮಧ್ಯಾಹ್ನದ ವೇಳೆಗೆ ಹೈಕಮಾಂಡ್ ಕೂಡ ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನ ಕೊಡ್ಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೂಡ ರವಾನೆ ಮಾಡುತ್ತೆ ಅದರಂತೆ ಸಿಎಂ ಖಾತೆಗಳ ಹಂಚಿಕೆಯನ್ನು ಮಾಡಲಿದ್ದಾರೆ ವಿದ್ಯಾ ಓಕೆ ಥ್ಯಾಂಕ್ ಯು ತಮ್ಮಲ್ಲ ಡೀಟೇಲ್ಸ್ಗೆ ಮಧ್ಯಾಹ್ನ ಎಸ್ ಒಂದು ಕಡೆ ಮೊದಲ ಬಾರಿಗೆ ಡಿ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಕಂಠೀರವ ಸ್ಟೇಡಿಯಂನಲ್ಲಿ ಹಲವು ಹಲವು ರಾಜ್ಯದ ಸಿ ಎಂಗಳನ್ನು ಕರೆಸೋದ್ರ ಮುಖಾಂತರ ಅವರ ಎದುರಿಗೆ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ ಮಗದೊಂದು ಕಡೆ ಎಂಟು ಜನ ನೂತನ ಸಚಿವರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿ ಸಾರಿ ನೂತನ ಸಚಿವರಾಗಿ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಮಗದೊಂದು ಕಡೆ ಅಭೂತಪೂರ್ವ ಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಹಿರಿಯ ಕಾಂಗ್ರೆಸ್ಸಿಗಾಗಿರೋ ಕಾಂಗ್ರೆಸ್ಸಿಗರಾಗಿರುವ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಚುಕ್ಕಾಣಿಯನ್ನು ಹಿಡಿತಾ ಇದ್ದಾರೆ ಎರಡು ಸಾವಿರದ ಹದಿಮೂರರ ಮೇ ಹದಿಮೂರನೇ ತಾರೀಕಿನಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸುವ ಸಂಪ್ರದಾಯವನ್ನು ಮುರಿದು ಕಂಠೀರವ ಕ್ರೀಡಾಂಗಣದಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಯಾವಾಗ ಎರಡು ಸಾವಿರದ ಹದಿಮೂರರಲ್ಲಿ ಅಂದರೆ ಎಕ್ಸಾಕ್ಟ್ ಹತ್ತು ವರ್ಷಗಳ ಹಿಂದೆ ಆದ್ರೆ ಅನಂತರ ಕ್ರೀಡಾಂಗಣದಲ್ಲಿ ಈ ಕಂಠೀರವ ಕ್ರೀಡಾಂಗಣದಲ್ಲಿ ವಚನ ಸ್ವೀಕರಿಸಿದರು ಅಗೇನ್ ಹತ್ತು ವರ್ಷಗಳ ಬಳಿಕ ಅದೇ ಜಾಗದಲ್ಲಿ ನಿಂತು ಎರಡನೇ ಬಾರಿಗೆ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಆಮೇಲೆ ನೆನ್ನೆ ಎಲ್ಲ ಇನ್ನೊಂದು ಮಾತುಗಳು ಚರ್ಚೆ ಆಗ್ತಾ ಇತ್ತು ಏನಪ್ಪಾ ಅಂತ ಹೇಳಿದ್ರೆ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆದ್ರೆ ಕೆಲವೊಂದು ಷರತ್ತುಗಳಿದೆ ಪವರ್ ಶೇರಿಂಗ್ ಆಗಿದೆ ಬಟ್ ಕೆಲವೊಂದು ಕಾರಣಾಂತರಗಳಿಂದ ಸಿದ್ದರಾಮಯ್ಯ ಅವರೇ ಮುಂದುವರಿಯುವಂತಹ ಸಾಧ್ಯತೆ ಬಂದ್ರೆ ಹತ್ತು ವರ್ಷಗಳ ಕಾಲ ಪೂರೈಕೆ ಆದರೆ ದಾಖಲೆ ಅದು ಹಿಂದೆ ಹಲವರು ಈ ರೀತಿಯಾಗಿ ಏಳು ವರ್ಷ ಮಾಡಿರೋದು ನೋಡಿದ್ದೀವಿ ಏಳುವರೆ ವರ್ಷಗಳು ಮಾಡಿದ್ವಿ ಮಾಡಿರೋದು ನೋಡಿದ್ವಿ ಅದಕ್ಕಿಂತ ಹೆಚ್ಚಿನ ದಾಖಲೆ ಏನಂತೂ ಹೆಚ್ಚಿನ ಆಡಳಿತಾವಧಿಯನ್ನು ಸಿದ್ದರಾಮಯ್ಯ ಅವರು ಆಗುತ್ತೆ ಆಡಳಿತವನ್ನು ಕೊಟ್ಟಂಗಾಗುತ್ತೆ ಅದೇನಾಗುತ್ತೋ ಮುಂದಿನ ದಿನಗಳಲ್ಲಿ ನೋಡಿದ್ರೆ ಯಡಿಯೂರಪ್ಪ ಅವರು ಸೇರಿದಂತೆ ಅವರು ಅದರ ಹಿಂದಿನ ನಾಯಕರುಗಳು ಹಲವು ಜನ ಮುಖ್ಯಮಂತ್ರಿಗಳು ಏಳು ವರ್ಷ ಆರು ತಿಂಗಳು ಈ ರೀತಿಯಾಗಿ ಆಡಳಿತವನ್ನ ಕೊಟ್ಟಿದ್ದಾರೆ ಸಿಎಂ ಆಗಿ ಈಗ ಸಿದ್ದರಾಮಯ್ಯ ಅವರು ಐದು ವರ್ಷ ಸಂಪೂರ್ಣವಾಗಿ ಮುಗಿಸಿದ್ದಾರೆ ಅದೇ ರೀತಿಯಾಗಿ ಮತ್ತೂ ಐದು ವರ್ಷಗಳ ಕಾಲ ತುಂಬ ಮುಗಿಸ್ಬಿಟ್ರೆ ಒಂದು भर्ती 10 वर्षाಗಳ ಕಾಲ ದಾಖलीय ಸರಿರು